ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ಇಂಡಿ ವಿಧಾನಸಭೆ ಮತಕ್ಷೇತ್ರದ ಮತದಾರರೇನನ್ನ ಪಾಲಿನ ದೇವರು ಅಂತ ಹಾಡಿ ಹೊಗಳಿ ಹರುಷ ವ್ಯಕ್ತಪಡಿಸಿದ ಯಶವಂತ ರೇಗೌಡ ಪಾಟೀಲ್. ನನ್ನನ್ನು ಮೂರನೇ ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಲು ಶ್ರಮಿಸಿದ ನನ್ನ ಪಾಲಿನ ದೇವರಾದ ಕಾರ್ಯಕರ್ತ ಬಂಧುಗಳು ಮತ್ತು ಮತದಾರರಿಗೆ ನಾ ಸದಾ ಚಿರಋಣಿ ಅಂತ ಶಾಸಕ ಯಶವಂತ ರೇಗೌಡ ಪಾಟೀಲ್ ಅವರು ಹೇಳಿದ್ರು. ಪಟ್ಟಣದ ವಿಜಯಪುರ ರಸ್ತೆಯ ಬುದ್ಧ ವಿಹಾರ ಸಭಾಂಗಣದಲ್ಲಿ ಇಂಡಿ ತಾಲೂಕ ಚಲುವಾದಿ ಸಮುದಾಯದಿಂದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್, ವಿಠಲ್ ಕಟಗದೋಣ್ ಮತ್ತು ಸಹಕಾರಿ ಇಲಾಖೆ ಉಪನಿಬಂಧಕ ಚಿದಾನಂದ ನಿಂಬಾಳ್ ಅವರಿಗೆ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡಿದ್ರು. ಈ ವೇಳೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಭೀಮಾಶಂಕರ ಮೂರ್ಮನ್ ಮತ್ತು ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಾವೇದ್ ಮೊಮೀನ್, ಜಟ್ಟಪರವಳಿ ಬಸವರಾಜ್ ಕಣ್, ಕೆಎಲ್ ನಡುವಿನ ಮನಿ ಮತ್ತು ಬಿಜಿ ಗಡ್ಡ ಮತ್ತು ಸೇರಿದಂತೆ ಶ್ರೀಶೈಲ ಜಾಧವ್ ಮತ್ತು ನಿರ್ಮಲ ತಳಕೇರಿ ಸೇರಿದಂತೆ ಇನ್ನು ಅನೇಕರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ತ್ಯಾಗ ಪ್ರತಿಫಲ ಈ ಸಾರಿ ನಮ್ಮ ಪರವಾಗಿ ಮಾತಾಡೋದು ಈ ರಾಜ್ಯದಲ್ಲಿ ಎಲ್ಲೋ ಮುಖ್ಯಮಂತ್ರಿ ಆಗ್ಬೇಕ್ರಿ. ಆದ್ರೆ ಅವರಿಗೆ ಅವಕಾಶ ಸಿಗಲಿಲ್ಲದೂ ಸಹಿತ ಈ ಪಕ್ಷಕ್ಕಾಗಿ, ಈ ಪಕ್ಷದ ಬೆಳವಣಿಗೆಗಾಗಿ, ಈ ಪಕ್ಷದಲ್ಲಿ ಇರತಕ್ಕಂತ ಬದ್ಧತೆಯನ್ನ ನಮ್ಮ ಇಡೀ ರಾಜಕಾರಣದ ಜೀವನದಂದ್ರಿಗೂ ಅಧಿಕಾರದಿಂದ ಶ್ರೇಷ್ಠ ಅಲ್ಲ, ಬದ್ಧತೆಯಿಂದ ಶ್ರೇಷ್ಠ ಅಂತಕ್ಕಂಥದ್ದ ಕಾಂಗ್ರೆಸ್ ನಲ್ಲಿ ರಾಜ್ಯದಲ್ಲಿ ಯಾರಾದರೂ ತೋರಿಸಿದ್ರೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ತೋರಿಸಿದ್ರೆ ಎಐಸಿಸಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅವಕಾಶ ಸಿಕ್ಕಿದ್ರೆ ಅವರು ಮತದಾನ ಚೆನ್ನಾಗಿದ್ದೀವಿ. ಅವರು ಬೆಸ್ತ ಶಕ್ತಿ ನಮ್ಮಲ್ಲಿ ಇಲ್ಲ ಮೊದಲ ನಮ್ಮ ನೋಡ್ಕೋಬೇಕಾಗ್ತದೆ. ಈ ಪಕ್ಷವನ್ನೇ ಎಲ್ಲ ಜಾತಿ ಜನಗಳ ಆ ಮತಗಳನ್ನ ತಗೋತೀವಿ ಅನ್ನೋದನ್ನ ನಮ್ಗೆ ಬೆಸ್ತ ಸಾಧ್ಯ ಇಲ್ಲ ಅಂದ್ರೆ ಅದು ನಿಜವಾದಂತ ರಾಜಕಾರಣ ಅಲ್ಲ. ಈ ಜಿಲ್ಲೆಯಲ್ಲಿ ಆಗುವ ಮುಂದೆ ಸಹಿತ ನೋಡ್ಕೋಬೇಕನ್ನೋದು ನಮ್ಮ ಜವಾಬ್ದಾರಿ. ಮುಸ್ಲಿಂ ನಾನು ಹೋದಾಗ ಬಿಜಾಪುರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗೆಲುವಿನಲ್ಲಿ ನೀವು ಮತ್ತು ಅವರು ವೆರಿ ಬಿಗ್ ಕಾಂಪಿಟೇಷನ್, ಬಹಳ ದೊಡ್ಡ ಪ್ರಮಾಣದ ಸಹಾಯ ಆಗಿದೆ. ಆದ್ರೆ ಅವರಿಗೆ ಸುಮಾರಾಗಿ ನಾವು ಬಹಳ ತೋರಿಸ್ಕೊಡ್ತೇವೆ. ನಾವೆಲ್ಲರೂ ಕಡೆ ಇದಾಗಬಾರ್ದು. ಈ ಅಚತುರಿಗಳನ್ನ ಸರಿಪಡಿಸತಕ್ಕಂಥ ಪ್ರಯತ್ನ ಪಕ್ಷಗಳು ನಮ್ಮ ನಶೀಲದಲ್ಲೇ ಕೂತ್ಕೊಂಡ್ಬಿಟ್ಟಿವಿ ನಾವು ಅವ್ರಿಗೆ. ಆದ್ರೆ ರಾಜಕಾರಣ ಮಾಡಿದ್ರೆ ಬಹಳ ಪರಿಸ್ಥಿತಿ ಇದೆ. ಫ್ರೆಂಡ್ಸ್ ನೋಡಿ ಹೇಳ್ತಾರೆ ಹೋದವ್ ಏನ್ ಬರ್ತೀರ ವೆರಿ ಗುಡ್ ಅಂಡರ್ಸ್ಟ್ಯಾಂಡರ್. ಬದ್ಧತೆ ರಾಜಕಾರಣಿ ಇಡೀ ಜೀವನ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಮಾತೇ ಮಾತಾಡಿಲ್ಲ. ಅವ್ರ ಜೊತೆಗಿದ್ದ ಸೀಟ್ ಸಾಹೇಬ್ ಅವಕಾಶ ಕೂರಿಸಿ ಇನ್ನು ಮೊದಲು ಮಾತಾಡಿದ್ರೆ ಇವತ್ತಿಲ್ಲ ಅಂತ ಇರೋದು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.